ಜಾತಿಯನ್ನೂ ಕೂಡ ಒಂದು ಅಂಶವನ್ನಾಗಿ ತೆಗೆದುಕೊಂಡು ಸಮೀಕ್ಷೆ ಆಗಬೇಕು ಅಂತಕ್ಕಂತ ಒಂದು ಮಾತುಗಳಿತ್ತು. ಅದಕ್ಕೆ ಕೈ ಹಾಕಿದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮ ಬಾರಿಗೆ 2013 ರಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿ ಒಳಗೊಂಡಂತೆ ಮನೆ ಮನೆಗೆ ಹೋಗ್ಬಿಟ್ಟು ಮಾಡತಕ್ಕಂತ ಇದು ಸಮಸ್ಯೆ. ಯಾವುದೋ ಒಂದು ಊರು ಅಥವಾ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಅದರ ಪ್ರಕಾರ ಮಾಡತಕ್ಕಂತದ್ದಲ್ಲ. ನಾವು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಕಾಯ್ದೆ 1995 ಅಡಿಯಲ್ಲಿ ನಾವು ಕೆಲಸ ಮಾಡತಕ್ಕಂತರು ಯಾವುದೇ ಒಂದು ಆಯೋಗ ಆ ಕಾಯ್ದೆ ವಿತ್ ಅಪ್ರೂವಲ್ ಆಫ್ ದಿ ಗವರ್ನರ್ ಆಗಿದೆ ಅಸೆಂಟ್ ಆಫ್ ದಿ ಗವರ್ನರ್ ಈ ಕಾಯ್ದೆ ಕೆಳಗಡೆ ನಾವು ಕೆಲಸ ಮಾಡತಕ್ಕಂತರು ನಮಗೆ ಏನು ಕರ್ತವ್ಯಗಳು ಏನು ಅಂತ ಜವಾಬ್ದಾರಿ ಅಂತಕಂತದ್ದನ್ನ ಯಾವ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕಂತದ್ದು ಆ ಕಾಯ್ದೆ ನಮಗೆ ಹೇಳುತ್ತೆ. ಇದು ಮನೆ ಮನೆಗೆ ಹೋಗಿ ಮಾಡತಕ್ಕಂತ ಒಂದು ಸಮೀಕ್ಷೆ. ಇಂಥ ಒಂದು ಸಮೀಕ್ಷೆ ಅಂದರೆ ರಾಜ್ಯದಲ್ಲಿ ಎಲ್ಲ ಸಮುದಾಯಗಳನ್ನು ಸೇರಿ ಒಳಗೊಂಡಂತೆ ಮನೆ ಮನೆಗೆ ಹೋಗ್ಬಿಟ್ಟು ಮಾಡತಕ್ಕಂತ ಇದು ಸಮಸ್ಯೆ. ಯಾವುದೋ ಒಂದು ಊರು ಅಥವಾ ಒಂದು ತಾಲೂಕು ಅಥವಾ ಒಂದು ಜಿಲ್ಲೆ ಅದರ ಪ್ರಕಾರ ಮಾಡತಕ್ಕಂತದ್ದಲ್ಲ. ಮನೆ ಮನೆಗೆ ಹೋಗ್ಬಿಟ್ಟು ಅದೇ ವಿಶೇಷ ಈ ಒಂದು ನಮ್ಮ ಸಮೀಕ್ಷೆಯ ಉದ್ದೇಶ. ಸೊ ಅಂಥ ಒಂದು ಪ್ರಯತ್ನವನ್ನು ಈಗ ನಮ್ಮ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ 1931 ನಂತರ ಜನಗಣತಿಯ ನಂತರ ಏನು ಇಂಥ ಒಂದು ಪ್ರಯತ್ನ ದೇಶದಲ್ಲಿ ನಡೀತಾ ಇತ್ತು. ಜಾತಿ ಗಣತಿ ಅಂದರೆ ಜಾತಿಯನ್ನು ಒಳಗೊಂಡಂತೆ ಒಂದು ಜನಗಣತಿ ಆಗಬೇಕು, ಜಾತಿಯನ್ನು ಕೂಡ ಒಂದು ಅಂಶವನ್ನಾಗಿ ತೆಗೆದುಕೊಂಡು ಸಮೀಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಮಾತುಗಳಿತ್ತು. ಅದಕ್ಕೆ ಕೈ ಹಾಕಿದ್ದು ಕರ್ನಾಟಕ ರಾಜ್ಯ ಪ್ರಪ್ರಥಮ ಬಾರಿಗೆ 2013 ರಲ್ಲಿ. ಸರ್ಕಾರದ ಆದೇಶ ಆದಮೇಲೆ ಹೊಸ ಸರ್ಕಾರ ಅವರು ಬಂದಿದ್ದು 2013 ರಲ್ಲಿ, ನಮ್ಮನ್ನೆಲ್ಲ ನೇಮಕ ಮಾಡಿದ್ದು 2014 ರಲ್ಲಿ. 14 ರ ನಂತರದಲ್ಲಿ ಮಾಡಿದಾಗ ನಾವು ಈ ಒಂದು ಕೆಲಸವನ್ನು ಅಂದರೆ ನಾವು ಮನೆ ಮನೆಗೆ ಹೋಗ್ತಕ್ಕಂಥ ಫೀಲ್ಡ್ಗೆ ಹೋಗ್ತಕ್ಕಂಥ ಕೆಲಸವನ್ನು 2015 ರಲ್ಲಿ ಪ್ರಾರಂಭ ಮಾಡಿದ್ವಿ. 15 ಏಪ್ರಿಲ್ 15 ಇದರಲ್ಲಿ ಭಾಳ ಮುಖ್ಯವಾದ ಒಂದು ಅಂಶ ಇಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ನೀವು 2015 ರಲ್ಲಿ ಎಷ್ಟು ದಿನ ಮಾಡಿದ ಸಮೀಕ್ಷೆ? ನಾವು ಕರ್ನಾಟಕ ರಾಜ್ಯದಲ್ಲಿ 2015 ರಲ್ಲಿ ನಾವು ಫೀಲ್ಡ್ಗೆ ಅಥವಾ ಇದನ್ನು ಶುರು ಮಾಡೋದಕ್ಕೆ ಶುರು ಆದಂಥ ಎಲ್ಲ ತಯಾರಿ ಮಾಡಿಕೊಂಡು ನಾವು ಸಮೀಕ್ಷೆ ಇಳಿದಾಗ ಅಲ್ಲಿಂದ ಹಿಡಿದು ಇದು ಮುಗಿಯೋಷ್ಟೊತ್ತಿಗೆ 40 ದಿನದಲ್ಲಿ ಮಾಡಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ. ಅಲ್ಲಿಗೆ ಮುಗಿಲಿಲ್ಲ ಸಮೀಕ್ಷೆ. ಯಾರೂ ಕೂಡ 2015 ರಲ್ಲಿ ಸಮೀಕ್ಷೆ ಮಾಡಿರ್ತಕ್ಕಂಥದ್ದನ್ನು 2019 ರವರೆಗೆ ಯಾಕೆ ಕೊಡಲಿಲ್ಲ ಸಮೀಕ್ಷೆ ಅಂತಕ್ಕಂಥ ಮಾತು ಬರ್ಬೋದು. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು ಇಲ್ಲಿ ಏನೋ ವಿಶ್ಲೇಷಣೆ ಏನಪ್ಪ ಅಂತಂದರೆ, 2015 ರಲ್ಲಿ ನಾವು ಮಾಡಿದರೂ ಕೂಡ ತದನಂತರ ಏನಿದೆಯಲ್ಲ ಅದು ಅಂಕಿಅಂಶಗಳಿಗೆ ನಾವನ್ನು ಪಡ್ಕೊಳ್ತಕ್ಕಂಥದ್ದು ನಿಜ ಸ್ಥಿತಿ ಸಮಾಜದಲ್ಲಿ ಏನಿದೆ ಅಂತಕ್ಕಂಥದ್ದಕ್ಕೆ ನೋಡಿಬಿಟ್ಟು ಬರ್ಕೊಂಡು ಬರ್ತಕ್ಕಂಥದ್ದು ಅದನ್ನು ಕ್ರೋಢೀಕರಿಸ್ತಕ್ಕಂಥ ಕೆಲಸ ನಂತರದಲ್ಲಿ ಬರುತ್ತೆ. ಅದೇ ಅಂಕಿಅಂಶಗಳು ಬಂದಾದ ಮೇಲೆ ಅದನ್ನು ನಾವು ಗಣಕೀಕರಣ ಅಥವಾ ಡಿಜಿಟೈಸೇಷನ್ ಮಾಡಿಸ್ಕೋಬೇಕು. ಅದಕ್ಕೆಲ್ಲ ಅದನ್ನು ನಾವು ಅದನ್ನು ಅನಾಲಿಸಿಸ್ ಮಾಡಬೇಕು. ಅದನ್ನೆಲ್ಲ ಮಾಡಿದ ಆದಮೇಲೆ ಅದನ್ನು ಆಧರಿಸಿ ನಾವು ಇದು ವರದಿಗಳನ್ನು ತಯಾರು ಮಾಡಬೇಕು. ಆ ವರದಿಗಳನ್ನು ಆಧರಿಸಿ ನಾವು ಮತ್ತೆ ಅವಶ್ಯಕತೆ ಇರತಕ್ಕಂಥ ಏನು ರೆಕಮೆಂಡೇಷನ್ಸ್ಗಳೇ ನಾವು ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಬೇಕಾದಷ್ಟು ಹಿಂದಿನ ಕೆಲಸ ಇರ್ತದೆ, ತಯಾರಿರ್ತದೆ. ಸೊ ಹೀಗೆ ಅದಷ್ಟೇ ನಾನಿಷ್ಟೇ ಹೇಳ್ತಕ್ಕಂಥದ್ದು. ಬರೀ ನಾವು ಮನೆ ಮನೆಗೆ ಹೋಗ್ಬಿಟ್ಟು ಅಂಕಿಅಂಶಗಳು ಪಡ್ಕೊಂಡು ಬರ್ತಕ್ಕಂಥದ್ದು ಅಷ್ಟೇ ಏನು ಸಮೀಕ್ಷೆ ಅಲ್ಲ. ಸಮೀಕ್ಷೆಯ ಭಾಗ ಇದೆಲ್ಲ ನಾವು ವರದಿ ಕೊಡೋವರೆಗೂ ಆಗ್ತಕ್ಕಂಥ ಕೆಲಸ ಇರ್ತದೆ. ಸೊ ಆ ಕೆಲಸವನ್ನು ನಾವು ಮಾಡಿದ್ದೇವೆ. ಸೊ ಈಗ ಪ್ರಶ್ನೆ ಬರ್ತಕ್ಕಂಥದ್ದು, 2018 ರಲ್ಲಿ ಈ ವರದಿಯನ್ನು ನಾವು ಸಂಪೂರ್ಣವಾಗಿ ತಯಾರು ಮಾಡಿದ್ದೀವಿ. ಸಂಪೂರ್ಣ ಅಂತ ಹೇಳಿದರೆ ನಾವು ಕೊಡ್ತಾ ನಾವು ಇರೋ ತನಕ ಮಾಡಿರ್ತಕ್ಕಂಥ ಕೆಲಸವನ್ನು ಒಳಗೊಂಡಂತೆ ಪೂರ್ಣ ಮಾಡಿದ್ದೀವಿ. 2019 ರಲ್ಲಿ 21/9/2019 ರಲ್ಲಿ ನಾವು ಈ ವರದಿಯನ್ನು ಸಲ್ಲಿಸಿ ಬಂದಿದ್ದೇವೆ. ಯಾರಿಗೆ ಅಂತ ಹೇಳಿದರೆ ನಿಮಗೆ ಈಗಲೇ ಹೇಳ್ತೀನಿ. ನಮ್ಮ ಮೆಂಬರ್ ಸೆಕ್ರೆಟರಿ ಆಗಿರ್ತಕ್ಕಂಥ ಏನು ವಸಂತ್ ಕುಮಾರ್ ಅಂತಕ್ಕಂಥವ್ರಿಗೆ, ಅವರು IAS ಅಧಿಕಾರಿ, ಏನು ಇಲಾಖೆ ಮುಖ್ಯಸ್ಥರು, ಅಂಥವ್ರನ್ನ ಮೆಂಬರ್ ಸೆಕ್ರೆಟರಿನಾಗಿ ಮಾಡ್ತಾರೆ. ಸೊ ಅವರಿಗೆ ಕೊಟ್ಟು ಬರಲಿಕ್ಕೆ ಕಾರಣ ಇಷ್ಟೇ. ಅದರ ಒಳಗಡೆ ನಾವು ಸೊ ಪ್ರಯತ್ನಗಳನ್ನು ವರದಿ ತಯಾರಾದ ಮೇಲೆ ಪ್ರಯತ್ನಗಳನ್ನು ಮಾಡಿದ್ವಿ. ವರದಿಯನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅಂತಕ್ಕಂಥದ್ದು ಬರವಣಿಗೆ ಮೂಲಕ ಕೂಡ ಮಾಡಿದ್ವಿ. ಅದು ಅವಕಾಶ ಸಿಕ್ಕಲಿಲ್ಲ ನಮಗೆ. ಸೊ ನಮ್ಮ 2019 ರಲ್ಲಿ ನಾವು ವರದಿಯನ್ನು ಅವ್ರಿಗೆ ಕೊಡಬೇಕಾದಾಗ ನಮ್ಮ ಅವಧಿ ಮುಗಿದಿದೆ ನೀವು ಆಯೋಗದಿಂದ ಅಂತಕ್ಕಂಥ ಒಂದು ಸರ್ಕಾರದ ಆದೇಶ ಬಂತು. ಹಾಗಾಗಿ ನಮಗೆ ಬೇರೆ ದಾರಿ ಇರಲಿಲ್ಲ.
ಸೊ ಹಾಗಾಗಿ ನೀವು ಇದನ್ನು ವರದಿಯನ್ನು ನೀವು ತಗೊಳ್ಳಿ, ತಗೊಂಡು ಈಗ ಸರ್ಕಾರಕ್ಕೆ ತಲುಪಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿ ನಾವು ಕೊಟ್ಟು ಬಂದಿದ್ದೇವೆ. ಅದು ಸುರಕ್ಷಿತವಾಗಿ ಇಟ್ಕೊಂಡು ಅದನ್ನು ಸರ್ಕಾರಕ್ಕೆ ತಲುಪಿಸಿ ಸಂಪೂರ್ಣ ಅದೇ ಹೇಳ್ತೀವಿ 21/9/2019 ಇಲ್ಲಿ ಬಂದಿರತಕ್ಕಂಥದ್ದು ಕೊಟ್ಟ ನಂತರ ಏನಾಗಿದೆ ಈಗ ಅದೇ ಬಹಳ ಮುಖ್ಯವಾದ ವಿಷಯ. ಈಗ ಕೊಟ್ಟ ನಂತರ ಸದಸ್ಯ ಕಾರ್ಯದರ್ಶಿ ಐ ಎ ಎಸ್ ಮೊದಲನೇದಾಗಿ ನಾನು ಹೇಳ್ತೀನಿ, ಇದಕ್ಕೆ ವೈಜ್ಞಾನಿಕ ಅಲ್ಲ ಅಂತಕ್ಕಂಥ ಮಾತುಗಳು ಬರ್ತಾ ಇದೆ. ಅವೈಜ್ಞಾನಿಕ ನೀವು ಮನೆಯಲ್ಲಿ ಕುತ್ಕೊಂಡು ಮಾಡಿದ್ದೀರಿ, ಎಲ್ಲೋ ಕುತ್ಕೊಂಡು ಮಾಡಿದ್ದೀರಿ, ಆದ್ದರಿಂದ ಈ ಒಂದು ವರದಿಯನ್ನು ಒಪ್ಕೋಬಾರದು ಅಂತಕ್ಕಂಥ ಮಾತು. ನೋಡಿ, ಮೊದಲನೇದಾಗಿ ನಮಗೇನು ಇಲ್ಲಿ ಎಲ್ಲೂ ಕೂಡ ವೈಜ್ಞಾನಿಕ ಅಂತಂದ್ರೆ ಏನು ಅಂತ ಎಲ್ಲೂ ಡಿಫೈನ್ ಮಾಡಿಲ್ಲ. ಆದರೆ ವೈಜ್ಞಾನಿಕ ಅಂದ್ರೆ ಅರ್ಥ ಏನನ್ನು ನಾವು ತಿಳ್ಕೊಂಡ ಮಟ್ಟಿಗೆ ಏನಪ್ಪ ಅಂತ ಹೇಳಿದ್ರೆ, ಏನು ನೈಜ ಚಿತ್ರಣವನ್ನು ಸ್ವತಃ ನೀವೇ ಅದನ್ನು ವೀಕ್ಷಣೆ ಮಾಡಿ ಅದನ್ನು ನೀವು ಗಮನಿಸಿ ಅದಕ್ಕೆ ಅನುಗುಣವಾಗಿರ್ತಕ್ಕಂಥದ್ದು ಅದರ ಸ್ಥಿತಿಗತಿಯನ್ನು ನಾವೇನು ಚಾಚು ತಪ್ಪದೆ ನಮಗೆ ಕಂಡಿದ್ದೀವಲ್ಲ ಅದನ್ನು ನಾವು ಪ್ರತಿಬಿಂಬಿಸಿ ಹೇಳ್ತಕ್ಕಂಥದ್ದೇ ನನ್ನ ಪ್ರಕಾರ ಏನು ವೈಜ್ಞಾನಿಕ. ವೈಜ್ಞಾನಿಕ ಅಂತ ಹೇಳಿದ್ರೆ ಯಾವತ್ತೂ ಕೂಡ ಆಧಾರರಹಿತ ಇರೋದಿಲ್ಲ, ಆಧಾರ ಇರುತ್ತದೆ. ಆಧಾರ ಏನಪ್ಪ ಅಂತೇಳಿ ನಾವು ನೋಡಿರೋದು ಅಂಕಿಅಂಶ ಕಂಡಿರ್ತಕ್ಕಂಥದ್ದು, ಅದರ ಪರಿಣಾಮ ಏನಾಗ್ತದೆ ಅಂತಕ್ಕಂಥ ನೋಡಿ ಏನು ಮಾಡ್ತೀವಲ್ಲ ಅದೇ ವೈಜ್ಞಾನಿಕ. ಅಂಥ ಒಂದು ಎಲ್ಲ ಕ್ರಮವನ್ನು ನಾವು ಮಾಡಿಕೊಂಡಿದ್ದೇವೆ. ಈಗ ನೋಡಿ, ಅವೈಜ್ಞಾನಿಕ ಅಂತ ಹೇಳೋದಕ್ಕೆ ಕಾರಣ ಕಾಣೋದಿಲ್ಲ. ಯಾಕಂದರೆ ನಾವು ಇದಕ್ಕೆ ಬೇಕಾಗಿರ್ತಕ್ಕಂಥ ತಯಾರಿಯನ್ನು ಹೇಗೆ ಮಾಡಿದ್ದೇವೆ ಅಂತ ಹೇಳಿದರೆ, ಸುಮ್ಮನೆ ನಾವು ಇವತ್ತು ತಿಳಿಯಿತು ನಾವೆಲ್ಲ ಯಾವುದ್ಯಾವುದೋ ಊರಿಗೆ ಹೋಗಿದ್ದೀವಿ ಅಂತಕ್ಕಂಥ ಮಾತಲ್ಲ. ಮಾಡೋದಕ್ಕಿಂತ ಮೊದಲು ಎಷ್ಟು ತಯಾರಿಯನ್ನು ಮಾಡಿದ್ದೇವೆ ಅಂತ ಹೇಳಿದರೆ, ಏನು ನಮಗೆ ಗೊತ್ತಿರ್ತಕ್ಕಂಥ ಎಲ್ಲ ಒಂದು ಅದನ್ನು ಪ್ಯಾರಾಮೀಟರ್ಸ್ ಅಂತ ಹೇಳ್ತೀವಿ, ಏನು ಆ ನಾವು ಅಳತೆ ಗೋಲುಗಳೇನಿದೆಯಲ್ಲ ನಮಗೆ ತಿಳಿದಿದ್ದೆಲ್ಲ ಮಾಡಿದ್ದೇವೆ. ಅದ್ರ ಜೊತೆಗೆ ನಾವು ಮಾಡಿದ್ದೇ ಅಂತಿಮಲ್ಲ ಅಂಥೇಳಿ ಹಿಂದೆ ನಮ್ಮ ಆಯೋಗಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಧ್ಯಕ್ಷರುಗಳಾಗಿರ್ತಕ್ಕಂಥವ್ರನ್ನ ಅವ್ರನ್ನೂ ಕರೆಸಿದ್ದೇವೆ, ತಜ್ಞರನ್ನು ಕರೆಸಿದ್ದೇವೆ, ಅದೆಲ್ಲರನ್ನು ಕೇಳಿಕೊಂಡು ಮತ್ತು ಹಿಂದೆ ಆಗಿರ್ತಕ್ಕಂಥ ಎಲ್ಲನೂ ಇದು ಪ್ರಯೋಗಗಳನ್ನು ಕೂಡ ನಾವು ನೋಡಿ ಅದನ್ನು ಅನುಸರಿಸಿ ಅಂತಿಮವಾಗಿ ತೀರ್ಮಾನ ಮಾಡಿ ನಾವು 55 ಪ್ಯಾರಾಮೀಟರ್ಸ್ ತಗೊಂಡು ಪ್ರತಿಯೊಂದು ಮನೆಗೂ ಹೋಗಿದ್ದೇವೆ. ಇಲ್ಲಿ 55 ಪ್ಯಾರಾಮೀಟರ್ಸ್ ತಗೋಬೇಕಾದ್ರೆ ಏನೋ ನಾವು ಜಾತಿಯನ್ನು ಕೂಡ ಇದು ದಯವಿಟ್ಟು ಗಮನಿಸಬೇಕು. ಇದು ಜಾತಿಯನ್ನು ಕೂಡ ಒಂದು ಅಂಶ ಒಂದಾಗಿ ನಾವು ತೆಗೆದುಕೊಂಡಿವೆ. 55ರಲ್ಲಿ ಒಂದು ಅಂಶ 54-55 ಪ್ರಶ್ನೆ ಏನಿದ್ದಾವಲ್ಲ ಅದರಲ್ಲಿ ಜಾತಿ ನಿಂದು ಯಾವ ಜಾತಿ ಅಂತಕ್ಕಂಥದ್ದು ಒಂದು ಅಂಶ ಒಂದು ಕಾಲಮ್. ನಿಮಗೆ ಇಲ್ಲಿ ಹೇಳ್ತೀನಿ ಕೇಳಿ, ಇಲ್ಲಿ ಇನ್ನೂ ಒಂದು ತೀಕ್ಷ್ಣವಾಗಿ ಹೇಳ್ತಕ್ಕಂಥದ್ದು ಇಲ್ಲಿ ಯಾವುದೋ ಜಾತಿ ಬರ್ಕೊಂಬಂದಿದ್ದಾರೆ ಏನೋ ಅಂತಕ್ಕಂಥದ್ದಲ್ಲ. ಇಲ್ಲಿ ನೋಡಿ, ನಾವು ಒಂದು ಜಾತಿ ಒಂದು ಮನೆಗೆ ಬಂದಾಗ ಜಾತಿಯನ್ನು ಕೇಳಿದಾಗ ಇನ್ನೂ ಒಂದು ಮಾಡಿದ್ದೇವೆ ನಾವಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಒಂದು ಜಾತಿ ಸಹಜವಾಗಿ ನೀವು ನೋಡಿರಬೇಕು, ಒಂದು ಜಾತಿಯನ್ನು ಹಲವಾರು ಹೆಸರುಗಳಿಂದ ಕರೀತಕ್ಕಂಥ ಒಂದು ವ್ಯವಸ್ಥೆ ನಮ್ಮ ವ್ಯವಸ್ಥೆಯಲ್ಲಿದೆ. ಸೊ ಅಲ್ಲೊಂದು ಕಾಲಂ ಮಾಡಿದ್ದೇವೆ ನಾವು ಏನಂತ, ನಿಮ್ಮ ಜಾತಿಯನ್ನು ಯಾವ ನಿಮಗೆ ಗೊತ್ತಿರ್ತಕ್ಕಂಥ ರೀತಿಯಲ್ಲಿ ಯಾವ್ಯಾವ ಜಾತಿ ಹೆಸರಿನಲ್ಲಿ ನಿಮ್ಮನ್ನು ಕರೀತಾರೆ ಇದೆ ನಮ್ಮಲ್ಲಿ. ಅದನ್ನು ನೀವು ಸಿನಾನಿಮ್ ಅಂತಾನೆ ಕರೀರಿ, ಏನಾದರೂ ಕರೀರಿ, ಒಟ್ಟು ಬೇರೆ ಬೇರೆ ಹೆಸರಿನಲ್ಲಿ ಕರೀತಕ್ಕಂಥದ್ದು ಇದೆ. ಏನು ಸೊ ಮಡಿವಾಳ ಇದೆ, ಅದನ್ನ ಅಗಸ ಅಂತ ಕೂಡ ಕರೀತಾರೆ, ಕುರುಬ ಇದೆ, ಹಾಲುಮತ ಅಂತ ಕರೀತಾರೆ. ಹೀಗೆ ಅನೇಕ ಜಾತಿಗಳು ಏನೇನೋ ಎಲ್ಲೆಲ್ಲ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯಲ್ಲಿ ಕರೀತಾ ಇರ್ತಾರೆ. ಅದಕ್ಕೆ ನೀವು ಹೇಳ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ನಾವು. ಆಮೇಲೆ ಇದನ್ನು ನಾವು ಮಾಹಿತಿಯನ್ನು ಪಡ್ಕೋಬೇಕಾದ್ರೆ ಮನೆಗೆ ಹೋದಾಗ ಏನಾಗಿದೆ, ನೀವು ಅದು 55 ಪ್ರಶ್ನೆಗಳಿಗೆ ಕೂಡ ನೀವು ಉತ್ತರ ಕೊಡಬೇಕು ಅಂತಕ್ಕಂಥ ಮಾಹಿತಿ ಕೊಡ್ತಕ್ಕಂಥ ತಗೊಂಡಿದ್ದೇವೆ. ಅದರಲ್ಲಿ ಜಾತಿ ಒಂದು ಅಂಶ, ಧರ್ಮ ಒಂದು ಅಂಶ, ಅವ್ರದ್ದು ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಬಂದಾಗ ನಿನಗೆ ಖುಷ್ಕಿ ಜಮೀನು ಇದೆಯಾ, ತರಿ ಜಮೀನು ಅಥವಾ ನೀರಾವರಿ ಇದೆಯಾ, ನಿಮಗೆ ಬ್ಯಾಂಕ್ ಅಕೌಂಟ್ ಇದೆಯಾ, ವಿದ್ಯಾಭ್ಯಾಸದ ಮಟ್ಟ ಏನು, ಅದು ಗ್ರಾಮಾಂತರನ ಅಥವಾ ನಗರನ, ಇಂಗ್ಲೀಷ್ ಮೀಡಿಯಮ್ಮ ಕನ್ನಡ ಮೀಡಿಯಮ್ಮ, ಅಥವಾ ಅದರ ನಂತರ ನಿಮ್ಮಲ್ಲಿ ಏನು ಯಾ ಬ್ಯಾಂಕಲ್ಲಿ ಸಾಲ ಪಡ್ಕೊಂಡಿದ್ದೀರಾ, ಅದು ಎಂಥ ಸಾಲ, ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ, ನಿಮಗೆ ಆರೋಗ್ಯದಲ್ಲಿ ನಿಮ್ಮ ಮನೆಯಲ್ಲಿ ಏರುಪೇರು ಹೆಂಗಾಗುತ್ತೆ, ಆಮೇಲೆ ರಾಜಕೀಯ ಹಿನ್ನೆಲೆ ಏನು ನಿಮ್ಮ ಮನೆಗೆ. ಸೊ ಈಗ ಎಲ್ಲ ಕೂಡ ನಾವು ನಿಮ್ಮ ಮನೆಯಲ್ಲಿ ಏನು ಕುಡಿಯೋಕೆ ನೀರು ಬರ್ತಾ ಇದೆಯಲ್ಲೋ, ನೀವೆಲ್ಲಿ ಸ್ಲಮ್ಮಲ್ಲಿ ವಾಸ ಮಾಡ್ತೀರಾ ಅಥವಾ ಎಲ್ಲಿ ವಾಸ ಮಾಡ್ತೀರಿ, ನಿಮಗೆ ಎಲ್ಲ ಸೌಲಭ್ಯಗಳು ಸಾಮಾಜಿಕವಾಗಿ ಗೌರವಯುತವಾಗಿ ಬದುಕೋದಕ್ಕೆ ಇರ್ತಕ್ಕಂಥ ಸೌಲಭ್ಯಗಳು ಯಾವುದರಲ್ಲಿ
ಏನು ಕುಂಠಿತವಾಗಿದೆ ಅಂತಕ್ಕಂಥ ಅಷ್ಟೊಂದು ಡೀಟೇಲ್ ಸಂಬಂಧಪಟ್ಟಂತೆ ಈ 55 ನಾವು ಪ್ಯಾರಾಮೀಟರ್ಸ್ ಇಟ್ಕೊಂಡು ನಮ್ಮ ಮನೆ ಮನೆಗೆ ಹೋಗಿದ್ದೇವೆ ಮಾಡಿದ್ದಾರೆ. ಅದು ಸರಿನೋ ತಪ್ಪು ಅಂತಕ್ಕಂಥದ್ದು ಅವ್ರು ಹೇಳ್ತಕ್ಕಂಥವ್ರು ಸೇರಿದ್ದು, ಬಟ್ ಅವ್ರು ಹೇಳಿದ್ನೇ ನಾವು ಬರ್ಕೊಳ್ತಕ್ಕಂಥದ್ದು ಮಾತ್ರ ನಮ್ಮ ಕರ್ತವ್ಯ. ಅದನ್ನು ಹೇಗೆ ಬರ್ಕೊಂಡಿದ್ದೀವಿ ಅಂತಂದರೆ ದಯವಿಟ್ಟು ನಾವು ಗಮನಿಸಬೇಕು ಏನಂತ ಹೇಳಿದರೆ, ಅವರು ಏನು ಮಾಹಿತಿಯನ್ನು ಕೊಡ್ತಾರೋ, ಜಾತಿ ಕೊಡ್ತಾರೆ, 2 ಎಕರೆ ಜಮೀನಿದೆ ಅಂತ ಕೊಡ್ತಾರೆ, ನಾನು ಇಂಥ ಮೂಲೆಯಲ್ಲಿ ವಾಸ ಮಾಡ್ತಾಯಿದ್ದೀನಿ ಅಂತ ಕೊಡ್ತಾರೆ, ನನ್ನ ನಿವೇಶನಗಳಿಲ್ಲ ಅಂತ ಕೊಡ್ತಾರೆ, ಬಾಡಿಗೆ ಮನೆ ಎಲ್ಲವನ್ನು ನಾವು ಕೊಟ್ಟಿದ್ದನ್ನ ನಾವು ಬರ್ಕೊಂಡ ನಂತರ ಕೊನೆಗೆ ಅವರ ಸಹಿಯನ್ನು ಪಡ್ಕೊಂಡಿದ್ದೇವೆ ಆ ಫಾರಂಗೆ. 55 ಪ್ರಶ್ನೆಗಳು ಇರ್ತಕ್ಕಂಥ ಒಂದು ಫಾರಂ ಇದೆಯಲ್ಲ, ಅದಕ್ಕೆ ನೀವು ಹೇಳಿದಂತೆ ಬರ್ಕೊಂಡಿದ್ದೀವಿಲ್ಲ ನೋಡಿ. ನೀನು ಎಕ್ಸ್ ಅಂತಕ್ಕಂಥ ಒಂದು ಜಾತಿಯಲ್ಲಿ ಹೇಳಿದ್ರೆ ಎಕ್ಸ್ ಅಂತ ನಾವು ಬರೆದಿದ್ದೀವಿಲ್ಲ ನೋಡಿ, ನೀವು ಸಹಿ ಹಾಕಿ ಕೊನೆಗೆ. ಅದು ಹೌದು ಅಲ್ಲಂತ ಸೂಪರ್ವೈಸ್ ಮಾಡ್ತಕ್ಕಂಥ ಸೂಪರ್ವೈಸರ್ನ ಕೂಡ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ. ಬರ್ಕೊಳ್ಳೋರೊಬ್ರು, ಸಹಿ ಹಾಕೋರು ಹೇಳಿದವರು, ಅದು ಸರಿ ಇದಿಲ್ಲ ಅಂತ ನೋಡ್ತಕ್ಕಂಥ ಒಬ್ಬ ಸೂಪರ್ವೈಸರ್ ಲಭ್ಯ ಇದೆ. ಏನು ಇದನ್ನು ನಾವೇನು ಮಾಡಿದ್ವಿ, ಯಾವುದೇ ಒಂದು ಕಂಪ್ಯೂಟರ್ ಅಥವಾ ಡಿಜಿಟೈಸೇಷನ್ ಪ್ರೊಸೆಸ್ನಲ್ಲಿ ನಾವು ಮಾಡಿಲ್ಲ ಇದನ್ನು. ಅದಕ್ಕೆ ಸುಮಾರು ಮೀಟಿಂಗ್ಗಳೆಲ್ಲ ಮಾಡಿ ಕೊನೆಗೆ ಅದು ಬರವಣಿಗೆಯನ್ನು ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇವತ್ತು ಹೋಗಿ ನೋಡಿದರೆ ಆ ಫಾರಂ ಇದೆ. ನೀವು ಯಾವುದನ್ನು ಫಾರಂ ತೊಗೊಂಡು ಅದನ್ನ ಅದರಲ್ಲಿ ಅಡ್ರೆಸ್ ಏನಿದೆ ಅದನ್ನು ತೊಗೊಂಡು ಅವ್ರ ಮನೆಗೆ ಹೋಗಿ ಕೇಳಿದರೆ ಕ್ರಾಸ್ ಚೆಕ್ ಮಾಡ್ಕೋಬೋದು. ಇವತ್ತಿಗೂ ಎಲ್ಲ ಅವರವ್ರ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಇದೆ ಅವರ ಜಿಲ್ಲೆಗೆ ಸಂಬಂಧಪಟ್ಟು. ಸೊ ಹೀಗೆ ಮಾಡಿದ ನಂತರ ಅದನ್ನು ಆಧರಿಸಿ ಬಂದಿದ್ದು. ಬಟ್ ಒಂದು ಮಾತ್ರ ನಾವು ಆ ಸಂದರ್ಭದಲ್ಲಿ ಹೇಳಿದ್ದೀವಿ, ನೋಡಿ ನಿಮ್ಮ ಮನೆಗೆ ಬಂದಾಗ ನೀವು ಏನು ತಿಳಿಯಿತೋ ನಿಮ್ಮ ಸ್ವತಂತ್ರರು ನಿಮ್ಮ ಅಭಿಪ್ರಾಯವನ್ನು ಹೇಳಿ, ನೀವು ಹೇಳಿದ್ದನ್ನು ನಾವು ಬರ್ಕೋತೀವಿ ಅಷ್ಟೇ. ಅದನ್ನು ಎಲ್ಲೂ ನಾವು ಇದನ್ನು ಮಾಡೋದಕ್ಕಿಂತ ಮೊದಲು ಇನ್ನೊಂದು ಮಾಡಿದ್ದೇವೆ ನಿಮಗೆ. ಎಲ್ಲ ಜಾತಿ ಸಮುದಾಯಗಳ ಸಂಘ ಸಂಸ್ಥೆಗಳು ಇರ್ತಾವಲ್ಲ ಅವರ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಕೂಡ ಕರೆದು ನಾವು ಅವರಿಗೆ ಸಾಫ್ಟ್ ಆಫ್ ಟ್ರೈನಿಂಗ್ ಮಾಡಿದ್ದೇವೆ. ನೀವು ಹಿಂಗೆ ಹೇಳಿ ನಿಮ್ಮ ಜನಗಳಿಗೆ ಗೊತ್ತಾಗಲ್ಲ, ನೀವೇನಾದ್ರು ಬರ್ಕೊಳ್ಳೋದಿರ ನೀವು ಮಾತಾಡ್ಕೊಂಡು ಹೇಳಿ ನೀವು. ಒಂದು ಇನ್ನೊಂದು ನಿಮಗೆ ಭಾಳ ಮುಖ್ಯವಾಗಿ, ಯಾಕಂದರೆ ಅನ್ಸೈಂಟಿಫಿಕ್ ಅಂತ ಕರಿಬೇಕಾದ್ರೆ ಆಮೇಲೆ ಇದರಲ್ಲಿ ಏನು ಯಾವ್ಯಾವುದೋ ಜಾತಿ ಯಾರ್ಯಾರ ಹೆಸರಿನಲ್ಲಿ ನೀವು ಕೊಟ್ಟಿದ್ದೀರಿ ಮಾಹಿತಿ ಪಡ್ಕೊಂಡಿದ್ದೀರಿ ಅಂತ ನೋಡಿ ನಾನು ಹೇಳ್ತೀನಿ. ನಾವು ಜಾತಿಗಳ ಹೆಸರನ್ನು ಹೆಂಗೆ ಸಮೀಕ್ಷೆ ಹೋಗ್ಬೇಕಾದ್ರೆ ಏನು ಮಾಡಿದ್ದೀವಿ ಅಂತೇಳಿದ್ರೆ, ಅಲ್ಲಿವರೆಗೆ ಪ್ರಚಲಿತದಲ್ಲಿರ್ತಕ್ಕಂಥ ಎಲ್ಲ ಜಾತಿಗಳನ್ನು ಗಮನಿಸಿದ್ದೇವೆ. ಅದರ ಜೊತೆಗೆ ನಂತರದಲ್ಲಿ ಪ್ರಕಟಣೆ ಮಾಡಿ ಪತ್ರಿಕೆಗಳ ಮೂಲಕ ನಿಮಗೆ ಯಾವ ಯಾರ್ಯಾರಿಗೆ ಇದು ಇನ್ಫಾರ್ಮೇಷನ್ ಸಿಕ್ಕಿಲ್ಲೋ ನಿಮ್ಮ ಜಾತಿಯನ್ನು ಏನಂತ ಕರೀಬೇಕು ಬಂದು ದಯವಿಟ್ಟು ಆಯೋಗಕ್ಕೆ ಹೇಳಿ. ಬರ್ತೇನೆ ನೋಡಿ. ನೋಡಿ ಕಳ್ಳತನ ಆಗಿದೆ ಅಲ್ಲಿ ಇದೇ ಇಲ್ಲ ಅಂತಕ್ಕಂಥದ್ದು ನಾವೀಗ ಹೊರಗಡೆ ಇದ್ದೇವೆ. ಏನು ಅದನ್ನು ಖಚಿತವಾಗಿ ಅವರು ಅವ್ರು ಹೇಳ್ತಕ್ಕಂಥದ್ರ ಬಗ್ಗೆ ನಾವು ಅವರೇ ಅಲ್ಲಿ ಇರ್ತಕ್ಕಂಥವ್ರು ಹೇಳಬೇಕು, ನಾವು ಹೊರಗಡೆ ಇದ್ದೇವೆ. ಗೊತ್ತಾಯ್ತಾ? 2019 ನಂತರ ನಾವು ಅಲ್ಲಿ ಹೋದವರಲ್ಲ, ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಆಮೇಲೆ ಇದು ಮಾಡಿರ್ತಕ್ಕಂಥದ್ದು ಅಲ್ಲಲ್ಲ ಹೇಳ್ತೀನಿ ಕೇಳಿ, ಮೂಲ ಪ್ರತಿ ಅಂದ್ರೆ ಏನು ಅಂತಕ್ಕಂಥದ್ದು ಹೇಳಿದ್ದೀನಿ. ಎಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದೆಲ್ಲನೂ ಮೂಲ ಪ್ರತಿನೇ. ಸೊ ಕೊಟ್ಟ ಆದಮೇಲೆ ಅದನ್ನು ಅಲ್ಲಿ ಸೆಕ್ಯೂರಿಟಿ ಕಸ್ಟಡಿಯಲ್ಲಿ ಇಟ್ಕೊಂಡು ಇದನ್ನು ಅದು ಲಾಕ್ ಮಾಡಿಕೊಂಡು ಎಲ್ಲ ಮಾಡಿ ಇಟ್ಕೊಂಡಿರ್ತಕ್ಕಂಥದ್ದು ಆಯೋಗದಲ್ಲಿತ್ತು. ಆಮೇಲೆ ಇನ್ನೊಂದು ಹೇಳ್ತೀನಿ, ನಾವು ಆಯೋಗದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ತೀರ್ಮಾನಗಳು ಯುನಾನಿಮಸ್ ತೀರ್ಮಾನಗಳು. ಆಮೇಲೆ ಇಲ್ಲಿ ಬಂದಿರತಕ್ಕಂಥದ್ದು ಏನಂತಂದರೆ, ಒಂದು ಭಾಳ ಮುಖ್ಯವಾದ ಸಮಸ್ಯೆ ಬಂದಿರತಕ್ಕಂಥದ್ದು ಏನು, ಆಯೋಗದಲ್ಲಿರ್ತಕ್ಕಂಥ ಮೆಂಬರ್ ಸೆಕ್ರೆಟರಿಯವರು, ನೀವು ದಯವಿಟ್ಟು ನಾವು ಕೊಟ್ಟಿರ್ತಕ್ಕಂಥ ನೋಟ್ಸಲ್ಲಿ ನೋಡ್ಬೋದು, ಆ ನೋಟ್ಸಲ್ಲಿ ಇರ್ತಕ್ಕಂಥದ್ದು ನಿಮಗೆ ಕೊಟ್ಟಿರ್ತಕ್ಕಂಥ ನಾವು ವರದಿಗಳು ಇಷ್ಟೊಂದು ಕೊಟ್ಟಿದ್ದೇವೆ. ಈಗ ಎಲ್ಲ ವರದಿಗಳ ನಂತರ ಕೊನೆಯದೊಂದಿದೆ ದಯವಿಟ್ಟು ನೋಡಿ, 12 ಅದೇ ಗೊಂದಲಕ್ಕಾಗಿರ್ತಕ್ಕಂಥದ್ದು. ಅದು ನಾವು ಕೊನೆಯ ಅಂತಿಮವಾಗಿ ನಾವು ಮಾಡಿರ್ತಕ್ಕಂಥ ಒಂದು ಪುಸ್ತಕ, ವರದಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಪುಸ್ತಕ. ಅದಕ್ಕೆ ಸದಸ್ಯ ಕಾರ್ಯದರ್ಶಿ ಸಹಿ ಹಾಕಿಲ್ಲ ಅಂತ. ಇದರಲ್ಲಿ ನಿಮಗೆ ಕಾಯ್ದೆ ಅಡಿಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಇಲ್ಲಿ ಹೇಳ್ತೇನೆ ಕೇಳಿ, ನಾವು ಯಾವುದು ಮುಖ್ಯ ಅಂತ ಹೇಳಿದ್ರೆ, ನೀವು ಇದರಲ್ಲಿ ಹೇಳ್ತೀನಿ ಸೆಕ್ಷನ್ನಲ್ಲಿದೆ, ಸೆಕ್ಷನ್ನಲ್ಲಿ ಏನಂತ ಹೇಳುತ್ತೆ ಅಂತ ಹೇಳಿದ್ರೆ ನಾನು ನಿಮಗೆ ದಯವಿಟ್ಟು ಅದನ್ನು ಓದೇ ಹೇಳ್ಬಿಡ್ತೀನಿ. ಅದೇನು ಹೇಳುತ್ತಂದರೆ, ಅಂದರೆ ಆ ಪುಸ್ತಕಕ್ಕೆ ಸಹಿ ನಾವು ಯಾರೂ ಹಾಕಬೇಕಾಗಿಲ್ಲ ನನ್ನ ಪ್ರಕಾರ. ನೋಡಿ ಸೆಕ್ಷನ್ 8(3) ಆ ಕಾಯ್ದೆ ಏನು ಹೇಳುತ್ತಂದರೆ, ನಿಮಗೆ ಆಲ್ ಆರ್ಡರ್ಸ್ ಆ್ಯಂಡ್ ಡಿಸಿಷನ್ಸ್ ಆಫ್ ದಿ ಕಮಿಷನ್ಸ್ ಶಾಲ್ ಬಿ ಅಥೆಂಟಿಕೇಟೆಡ್ ಬೈ ದಿ ಮೆಂಬರ್ ಸೆಕ್ರೆಟರಿ. ದಯವಿಟ್ಟು ಇದನ್ನು ನೋಡಬೇಕು, ಯಾಕೆಂತ ಹೇಳಿದ್ರೆ ಇವತ್ತು ಮೆಂಬರ್ ಸೆಕ್ರೆಟರಿ ಸೈನ್ ಹಾಕಿಲ್ಲ ಅಂತ ಹೇಳಿದ್ರೆ ಅಥೆಂಟಿಕೇಷನ್ ಮಾಡಿಲ್ಲ, ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ ಅಂತಕ್ಕಂಥ ಮಾತು ಭಾಳ ಚರ್ಚೆಯಲ್ಲಿದೆ. ನನ್ನ ಅಭಿಪ್ರಾಯದಲ್ಲಿ ನೀವು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ ನಿಮಗೆ. ಆಲ್ ಆರ್ಡರ್ಸ್ ಆ್ಯಂಡ್ ಡಿಸಿಷನ್ಸ್ ಆಫ್ ದಿ ಕಮಿಷನ್ಸ್
shall be authenticated by the member secretary. ಯಾವುದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಾವು ಕಮಿಷನಲ್ಲಿ ಸೇರಿಕೊಂಡು ಮೀಟಿಂಗ್ ಮಾಡಿಕೊಂಡು ಯಾವುದೇ ಒಂದು ವರದಿಯನ್ನು ಸರ್ಕಾರಕ್ಕೆ ಕಳಿಸಬೇಕಾದ್ರೆ ಒಂದು ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಆ ತೀರ್ಮಾನದಲ್ಲಿ ಭಾಗವಹಿಸಿ ಅವರು ಸಹಿ ಹಾಕಬೇಕು ಆ ರೆಸಲ್ಯೂಷನ್ಗೆ ಅದನ್ನ ರೆಸಲ್ಯೂಷನ್ ಅಂತ ಕರಿತೀವಿ ತೀರ್ಮಾನ ಇದರಲ್ಲಿ ಏನು ಇದನ್ನು ಸೇರಿ ಎಲ್ಲಾ ರೆಸಲ್ಯೂಷನ್ಸ್ಗೂ ಕೂಡ ಮೆಂಬರ್ ಸೆಕ್ರೆಟರಿ ಸಹಿ ಹಾಕಿದ್ದಾರೆ ನೀವು ದಯವಿಟ್ಟು ಹೇಳಿ ಈಗ ನಮ್ಮ ಡಿಸಿಷನ್ ಆದ ನಂತರ ಆ ಪ್ರಿಂಟ್ ಆಗತಕ್ಕಂತ ಪುಸ್ತಕ ಏನಿದೆಯಲ್ಲ ಅದು ನನ್ನ ಪ್ರಕಾರ ಆರ್ಡರ್ ಅಲ್ಲ ಏನು ಡಿಸಿಷನ್ ಅಲ್ಲ ದಟ್ ಇಸ್ ಓನ್ಲಿ ಅಕಾರ್ಡಿಂಗ್ ಟು ದಿ ಡಿಸಿಷನ್ ಆಲ್ರೆಡಿ ಟೇಕನ್ ನಿಮಗೆ ಅರ್ಥ ಆಗತ್ತ ಪದಗಳು ಆಲ್ ಆರ್ಡರ್ಸ್ ಅಂಡ್ ಡಿಸಿಷನ್ಸ್ ಆರ್ ಟು ಬಿ ಅಥೆಂಟಿಕೇಟೆಡ್ ಬೈ ದಿ ಮೆಂಬರ್ ಸೆಕ್ರೆಟರಿ ಹಿಯರ್ ಅಕಾರ್ಡಿಂಗ್ ಟು ದಿಸ್ ಸೆಕ್ಷನ್ ನನ್ನ ಪ್ರಕಾರ ಪ್ರಿಂಟೆಡ್ ಬುಕ್ಗೆ ನಾವು ಯಾರು ಹಾಕಿದ್ರೂ ಸರಿ ಹಾಕ್ತಿದ್ರೂ ಸರಿ ಮೆಂಬರ್ ಸೆಕ್ರೆಟರಿನೂ ಹಾಕಲೇಬೇಕು ಅಂತಲ್ಲ ನಮ್ಮ ಥರನೇ ಮೆಂಬರ್ ಸೆಕ್ರೆಟರಿ ಇಟ್ಟು ಒಬ್ಬ ಮೆಂಬರ್ ದಯವಿಟ್ಟು ಇಲ್ಲಿ ಅರ್ಥ ಇದು ಚಿತ್ರಣ ಕರೆಕ್ಟಾಗಿ ಅರ್ಥ ಆಗೋದು ಇದು ಕಾನೂನು ಸೆಕ್ಷನ್ 8(3)ನಲ್ಲಿ ಇದು ಏನು ಹಾಗಾಗಿ ನನ್ನ ಪ್ರಕಾರ ಈಗ ನಾವು ಆದರೆ ನಾವು ಮಾಡಿದ್ದಕ್ಕ ಮೇಲೆ 11 ಪುಸ್ತಕಗಳಿದಾವಲ್ಲ ಅದಕ್ಕೆಲ್ಲ ಹಾಕಿಸ್ಕೊಂಡಿದ್ದೇವೆ ಹಾಕಿದ್ದೇವೆ ಅದು ಹಾಕ್ಬೋದು ಅದು ಹಾಕದೇ ಇರೋ ಅದು ಹಾಕದೇ ಇದ್ದ ಮಾತ್ರಕ್ಕೆ ಏನು ಅದು ತಪ್ಪಾಗೋದಿಲ್ಲ ನೋಡಿ ನಾನು ಹೇಳ್ತೇನೆ ನಾನೊಂದು ಡಿಕ್ಟೇಷನ್ ಕೊಡ್ತೇನೆ ಕಂಪ್ಯೂಟರ್ಗೆ ರಿಪೋರ್ಟನ್ನು ಅದನ್ನು ಪ್ರಿಂಟೌಟ್ ತಕ್ಕೊಡ್ತಾರೆ ಅದಕ್ಕೆ ಸಹಿಯಾಗಿ ಕೊಟ್ಟಿದ್ದೇವೆ ಅದು ನನ್ನ ಪ್ರಕಾರ ಮೂಲ ಪ್ರತಿ ಇನ್ನೇನು ಮಾಡಲಿಕ್ಕೆ ಸಾಧ್ಯ ನಾವು ಏನು ಹಾಗಾಗಿ ಅದನ್ನು ಕೆಲವೆಲ್ಲ ನಾವು ಸ್ಕ್ರಿಪ್ಟಲ್ಲಿ ಬರೆದಿರ್ತೀವಿ ಸ್ಕ್ರಿಪ್ಟಲ್ಲಿ ಬರೆದು ಅದನ್ನು ಕರೆಕ್ಷನ್ ಮಾಡ್ತೀವಿ ಅದು ಫೇಕ್ ಕಾಪಿ ಆದ ತಕ್ಷಣ ಸ್ಕ್ರಿಪ್ಟನ್ನು ಇಟ್ಕೋಬೋದು ಇಟ್ಕೊಳ್ತೇವೆ ಅದರಲ್ಲೂ ಕೂಡ ನಮ್ಮ ಕೆಲಸ ಭಾಳ ಕಾನ್ಫಿಡೆನ್ಷಿಯಲ್ ಒಂದು ಚೀಟಿನ ಎಲ್ಲದರಲ್ಲೇ ನಾವು ಬಿಟ್ಟೋಗೋಕ್ಕಾಗೋದಿಲ್ಲ ಸೊ ಎಲ್ಲದನ್ನು ಕೂಡ ನಾವು ಪುಸ್ತಕ ಫಾರಂನಲ್ಲಿ ನಾವು ತೊಗೊಂಬಂದಿದ್ದೇವೆ ಅದನ್ನು ತಯಾರು ಮಾಡಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಮಾಡಿದ್ದೇವೆ ನಾವು ಸೊ ಹಾಲಿ ಅಧ್ಯಕ್ಷರಿಗೆ ಗೊತ್ತಿಲ್ವಾ ಅಲ್ಲಲ್ಲ ಅದನ್ನ ಈಗ ಹಾಲಿ ಅಧ್ಯಕ್ಷ ಹೇಳ್ತಾ ಇರೋದು ಏನಂತ ಹೇಳಿದ್ರೆ ಅಲ್ಲಲ್ಲ ಗೊತ್ತಿದೆಯೋ ಇಲ್ಲ ನಾವು ಅದನ್ನ ಕಾಮೆಂಟ್ ಮಾಡಕ್ ಹೋಗಲ್ಲ ಈಗ ಅವ್ರು ಹೇಳ್ತಕ್ಕಂಥದ್ದು ಏನು ಕಳುವಾಗಿದೆ ಕಾಣಿಯಾಗಿದೆ ಆದರೆ ನಿಮ್ಮ ಮಾಡಿರ್ತಕ್ಕಂಥ ಎಲ್ಲ ವರದಿಗಳು ಕೂಡ ಇವತ್ತು ನಮ್ಮಲ್ಲಿ ಅಂಕಿಅಂಶಗಳ ಜೊತೆಗೆ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅವರು ಇದೆ ಅವ್ರು ಹೇಳೋದು ನಾವು ಹೇಳೋದು ನಾವು ಕೇಳ್ತಾ ಇದ್ದೀವಿ ಅವರು ನಮಗೆ ಗೊತ್ತಿಲ್ಲ ಒಳಗಡೆ ಇರ್ತಕ್ಕಂಥ ಚಿತ್ರಣ ಹೊರಗಡೆ ನಾವು ಮಾಡಿದ್ದು ಮಾತ್ರ ಇಷ್ಟು ಮಾಡಿದ್ದೇವೆ ನಿಮಗೀಗ ನಾನು ಏನು ಕ್ಲಾರಿಫೈ ಮಾಡಿದ್ದೀನಿ ಅಂದರೆ ಅಸಲು ಅಂತಂದ್ರೇನು ಅಥವಾ ಅಲ್ಲಿ ಡೂಪ್ಲಿಕೇಟ್ ಅಂತ ಬರ್ತಕ್ಕಂಥ ಮಾತು ಇವೆಲ್ಲ ನಾವು ಈ ಥರ ಮಾಡಿರ್ತಕ್ಕಂಥದ್ದೆಲ್ಲದೂ ನಾನು ಮಾಡಿದ್ದೇವೆ ಏನು ನನ್ನ ಪ್ರಕಾರ ನಾವು ಕೊಟ್ಟಿರ್ತಕ್ಕಂಥದ್ದನ್ನು ಎಲ್ಲನೂ ಕೂಡ ಅಸಲ್ ಕಾಪಿಗಳನ್ನ ಕೊಟ್ಟಿದ್ದೇವೆ ಈ ಥರ ತಯಾರು ಮಾಡಿರ್ತಕ್ಕಂಥದ್ದು ಅದು ಕಾನ್ಫಿಡೆನ್ಷಿಯಲ್ ಸರ್ ಈಗ ಸರ್ಕಾರ ಬರೆದಂತ ಪತ್ರದಲ್ಲಿ ಒಂದು ಸ್ಪಷ್ಟ ಉಲ್ಲೇಖ ಮಾಡಿದ್ರೆ ನಾವು ಮಾರ್ಜನ್ ಮಾಡುವಂತ ಸಂದರ್ಭದಲ್ಲಿ ಸೀಲ್ಡ್ ಬಾಕ್ಸ್ ನಲ್ಲಿ ಮೂಲ ಮತ್ತೆ ಹಸ್ತಪ್ರತಿಗಳು ಇಲ್ಲದೆ ಇರೋದು ಕಂಡು ಬಂದಿದೆ ಅಂತ ಅದನ್ನ ಸರಿ ಮೊದಲನೇದಾಗಿ ಅಲ್ಲ ಮೊದಲನೇದಾಗಿ ಅದನ್ನ ಇಲ್ಲಿ ಹೇಳ್ತೀನಿ ಕೇಳಿ ಅದನ್ನ ಲಾಕಲ್ಲಿ ಇರ್ತಕ್ಕಂಥದ್ದನ್ನ ಸೀಜ್ ಆಗಿರ್ತಕ್ಕಂಥದ್ದು ಓಪನ್ ಮಾಡೋದಕ್ಕೆ ಇವತ್ತು ನಮ್ಮ ಲಿಂಗಪ್ಪನವ್ರು ಬರೆದಿದ್ದಾರೆ ಯಾರನ್ನು ಕೇಳಿ ಮಾಡಿದ್ದಾರೆ ಸರ್ಕಾರದ ಆದೇಶ ಬಂತ ಅದು ವರದಿ ಯಾವ ಹಂತದಲ್ಲಿ ನಾವು ಬಿಟ್ಟು ಬಂದಿದ್ದೀವಿ ಅಂತ ಹೇಳಿದ್ರೆ ತೊಗೊಂಡು ಸುಮ್ಮನೆ ಸರ್ಕಾರಕ್ಕೆ ಕೊಡಬೇಕು ಅಷ್ಟೇ ಅದು ಅದನ್ನು ಹೇಳ್ತೇನೆ ನಿಮಗೆ ಸರ್ವೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಸೆನ್ಸಸ್ನವರಿಗೆ ಮಾತ್ರ ಅಧಿಕಾರ ಇದೆ ಸೆನ್ಸಸ್ ಆ್ಯಕ್ಟ್ 1948 ಅದರ ಪ್ರಕಾರ ಮಾತ್ರ ಮಾಡ್ಬೋದು ಅಂತಕ್ಕಂಥ ಒಂದು ಅದು ಒಂದು ಮಾತಿದೆ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಇದರಲ್ಲಿ ಹೇಳಿರ್ತಕ್ಕಂಥದ್ದು ನಾನು ಈ ಪ್ರಾರಂಭದಲ್ಲಿ ಹೇಳಿದ್ದೇನೆ ಈ ಕಾಯ್ದೆ ಕೆಳಗಡೆ ನಾವು ಕೆಲಸ ಮಾಡ್ತಕ್ಕಂಥವ್ರು ಸೆಕ್ಷನ್ 9(2) ಇದನ್ನು ಅಮೆಂಡ್ಮೆಂಟ್ ಕೂಡ ನಾವು ಮಾಡಿದ್ದೇವೆ ಸೆಕ್ಷನ್ 9(2)ನಲ್ಲಿ ದಯವಿಟ್ಟು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ನಾನು ಸಬ್ ಸೆಕ್ಷನ್ 2(9) ಏನು ಹೇಳುತ್ತೆ ಗೊತ್ತಾ ಟು ಮೇಕ್ ದಿ ಸರ್ವೆ ಆಫ್ ದಿ ಸೋಷಿಯಲ್ ಅಂಡ್ ಎಜುಕೇಶನಲ್ ಕಂಡೀಷನ್ಸ್ ಇದನ್ನ ಯಾಕೆ ನಾವು ಸೋಷಿಯಲ್ ಅಂಡ್ ಎಜುಕೇಷನಲ್ ಸರ್ವೆ ಅಂತ ಕರೆದಿದ್ದೀವಿ ಅಂತ ಹೇಳಿದ್ರೆ ದಯವಿಟ್ಟು ನೋಡಿ ಇಲ್ಲಿ ಟು ಮೇಕ್ ದಿ ಸರ್ವೆ ಮಾರ್ಕ್ ದಿ ವರ್ಡ್ ಟು ಮೇಕ್ ದಿ ಸರ್ವೆ ಆಫ್ ದಿ ಸೋಷಿಯಲ್ ಅಂಡ್ ಎಜುಕೇಷನಲ್ ಕಂಡೀಷನ್ಸ್ ಆದ್ರಿಂದ ನಾವು ಇದನ್ನ ಅಷ್ಟೇ ಅಲ್ಲ ಸಂವಿಧಾನದಲ್ಲಿ ಕೂಡ ಹೇಳಿದ್ದಾರೆ ಯಾರು ಹಿಂದುಳಿದ ವರ್ಗಗಳು ಅಂತ ಹೇಳಿದ್ರೆ ಯಾರು ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದವರು ಇರ್ತಕ್ಕಂಥ ಇದ್ದಾರೋ ಅವರು ಹಿಂದುಳಿದ ವರ್ಗಗಳು ಅಂತ ಹೇಳ್ತಿ ಮಾಡಬೇಕು ಅಂತಕ್ಕಂಥ ಪ್ಲೀಸ್ ಮುಖ್ಯಮಂತ್ರಿಯವರು ಅಲ್ಲ ಅದನ್ನ ಹೇಳ್ತಾ ಇದ್ದೀನಿ ಸರ್ವೆ ಸಮೀಕ್ಷೆ ಸಮೀಕ್ಷೆ ಗಣತಿ ಅಂದ್ರೆ ಅಲ್ಲಲ್ಲ ನನಗೆ ತಿಳಿದ ಮಟ್ಟಿಗೆ ಗಣತಿ ಅಂದ್ರೆ ಎಣಸದಂತ ಕಾಣುತ್ತಪ್ಪ ನಾನು ಕನ್ನಡ ಓದ್ ಕನ್ನಡ ಮೀಡಿಯಂ ಹುಡುಗ ಸೊ ಗಣತಿ ಅಂತ ಹೇಳಿದ್ರೆ ಎಣಸೋದು ಅಂತ ಸರ್ವೆನಲ್ಲಿ ಸರ್ವೆ ಅಂತಕ್ಕಂಥದ್ದು ದೊಡ್ಡ ಪದ ಗಣತಿ ಅಂತಕ್ಕಂಥ ಅದರ ಭಾಗ ಏನು ಸಮೀಕ್ಷೆ ಸರ್ವೆ ಅನ್ನ ಸಮೀಕ್ಷೆ ಅಂತ ಕರೀತಾರೆ ಗಣತಿ ಅಂತಕ್ಕಂಥ ದಯವಿಟ್ಟು ಕೇಳಿ ಸರ್ ಗಣತಿ ಅಂತಕ್ಕಂಥದ್ದು ಏನು ಇದಕ್ಕೆ ಹೊರತಾಗಿರ್ತಕ್ಕಂಥದ್ದು ಇದು ಸಮೀಕ್ಷೆಯ ಒಂದು ಭಾಗ ಗಣತಿ
ನಾವು ಹೇಳಿಸ್ತಾನೇನೆ ಅದನ್ನ ಆಮೇಲೆ ಅದಕ್ಕೆ ಲೆಕ್ಕ ಕೊಡಕಾಗಲ್ಲ ಆದ್ರಿಂದ ಅಂತ ವ್ಯತ್ಯಾಸ ಏನಿಲ್ಲ ಅದು ಬಾ ಈ ಬಹಳ ಇಂಪಾರ್ಟೆಂಟ್ ಹೇಳ್ತಕ್ಕಂತದ್ದು ಏನು ರಾಜ್ಯ ಮಟ್ಟದಲ್ಲಿ ಸರ್ವೆ ಮಾಡಲಿಕ್ಕೆ ಇದು ನಮಗೆ ಕಾಯ್ದೆ ಹೇಳುತ್ತೆ ನೀವು ಟು ಡೂ ಸರ್ವೆ ಆಫ್ ದಿ ಸೋಶಿಯಲ್ ಅಂಡ್ ಎಜುಕೇಶನ್ ಅಂತ ಆದ್ರಿಂದ ಇದನ್ನು ಜಾತಿ ಕಣಿ ಜಾತಿ ಗಣತಿ ಅಂತಕ್ಕಂಥದ್ದು ಸರಿಯಲ್ಲ ಈಗ ಜಾತಿ ಇಲ್ಲ ಅಂತಲ್ಲ ಈಗ ಅದನ್ನು ಹೇಳಿಬಿಡ್ತೇನೆ ನಾನು ಜಾತಿ ಈ ಕಾಲದಲ್ಲಿ ಯಾಕೆ ಕೌಂಟ್ ಮಾಡ್ತಾ ಇದ್ದೀರಿ ಅಂತಲ್ಲ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ಬರೀ ಜಾತಿಯನ್ನು ಅವಲಂಬಿಸಿ ನೀವು ಸಮೀಕ್ಷೆ ಅಥವಾ ಸೆನ್ಸಸ್ ಮಾಡಿ ಅದರ ಮೇಲೆ ವರದಿಯನ್ನು ಕೊಟ್ಟರೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ಯಾವುದು ಸರಿ ಅಂತ ಹೇಳಿದರೆ ಎಲ್ಲ ಅಂಶಗಳನ್ನು ತಗೊಳ್ಳಿ ಅದು ಜೊತೆಗೆ ಜಾತಿಯನ್ನು ಒಂದು ತಗೊಳ್ಳಿ ಇವತ್ತು ಬಿಡ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಜಾತಿ ಅಂತಕ್ಕಂಥದ್ದು ವಾಸ್ತವ ಇವತ್ತಿದೆ ಸಮಾಜದಲ್ಲಿ ಆದ್ದರಿಂದ ನನ್ನ ಅಭಿಪ್ರಾಯದಲ್ಲಿ ನಮ್ಮ ಎಲ್ಲ ಸದಸ್ಯರ ಅಭಿಪ್ರಾಯದಲ್ಲೂ ಕೂಡ ಏನು ಇಂಥ ಒಂದು ಸೆನ್ಸಸ್ ಅಥವಾ ಸರ್ವೆಗೆ ಆಲ್ಟರ್ನೇಟಿವ್ ಇಲ್ಲ ಇದಕ್ಕೆ ಪರ್ಯಾಯ ಇಲ್ಲ ಇಡೀ ಭಾರತ ಅಲ್ಲ ನಾನು ಹೇಳೋದು ಇಡೀ ವಿಶ್ವದಲ್ಲೇ ಇಲ್ಲ ಆದ್ದರಿಂದ ಇಂಥ ಒಂದು ಪ್ರಯೋಗ ಆಗಬೇಕದು ಅದು ಹಾಗಿದೆ ಯಾರೇ ಕೊಟ್ಟಿದ್ರು ಅದನ್ನ ಮಾಡಿದ್ದೇವೆ ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದ್ದೇನೆ ನಾವು ಚರ್ಚೆ ಆಗ್ಬೇಕಾದ್ರೆ ವ್ಯತ್ಯಾಸಗಳು ಬರ್ತವೆ ಎಲ್ಲ ಬರ್ತವೆ ಆಮೇಲೆ ಅದನ್ನ ನಾವು ಇದು ಮನದಟ್ಟು ಮಾಡ್ಕೋತೀವಿ ನಾನು ತಪ್ಪ ನೀನ್ ತಪ್ಪ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ನಾನು ಒಂದು ಹೇಳಿದ್ದೇನೆ ನಮ್ಮ ಎಲ್ಲ ಡಿಸಿಷನ್ಸು ಯುನಾನಿಮಸ್ ನಾವು ಪ್ರತಿ ಒಂದು ಮಾಡಿರ್ತಕ್ಕಂಥ ರೆಸೊಲ್ಯೂಷನ್ ನಲ್ಲಿ ಏನೋ ಯುನಾನಿಮಸ್ ಹೌದು ನೀವು ಮುಖ್ಯ ಕಾರ್ಯದರ್ಶಿ ಇಲಾಖೆ ಅದನ್ನೇ ಮಾಡಿದ್ದೇವೆ ಅದನ್ನೇ ಮಾಡಿದ್ದೇವೆ ಅಲ್ಲ ಮನವಿ ಕೊಟ್ಟಾಗಿದೆ ಅಲ್ಲ ಅದನ್ನ ಮದ್ವೆ ಹೇಳ್ತಾ ಇದ್ದೀನಿ ನಮ್ ಸ್ವೀಕರಿಸಿದಂತಕ್ಕಂಥ ಪತ್ರವನ್ನು ಕೊಟ್ಟಿದ್ದೇವೆ ಇಲ್ಲ ಅದನ್ನ ಹೇಳ್ತಾ ಇಲ್ಲ ನಾವು ಬರವಣಿ ಏನಲ್ಲಿ ಕೊಟ್ಟಿದ್ದೇವೆ ಪತ್ರನ ಏನು ಮುಖ್ಯ ಕಾರ್ಯದರ್ಶಿ ವಿಜಯ ಭಾಸ್ಕರ್ ಇದ್ರು ನಾವು ಹೋದಾಗ ನಾವು ಸಮೀಕ್ಷೆ ಮಾಡ್ಬೇಕಾದಿದ್ದಾಗೂ ವಿಜಯ ಭಾಸ್ಕರ್ ಬೆಂಗಳೂರು ಸಿಟಿ ಕಮಿಷನರ್ ಅಲ್ಲಿ ಇದ್ರು ಅವರು ಬೆಂಗಳೂರಿನಲ್ಲಿ ಮಾಡಿಸ್ಕೊಟ್ಟಿದ್ದೆ ಅವ್ರು ಹೆಚ್ಚು ಸಹಾಯ ಮಾಡಿದ್ರು ನಮ್ಗೆ ಒಳ್ಳೆ ಅಧಿಕಾರಿ ಇವತ್ತು ಹೇಳ್ತೇನೆ ಅವರು ನಾವು ಮನವಿ ಮಾಡಿದ್ದೇವೆ ರೈಟಿಂಗ್ ನಲ್ಲಿ ದಯವಿಟ್ಟು ನೀವಾದ್ರೂ ಸ್ವೀಕರಿಸಿ ಅಂತಕ್ಕಂಥದ್ದು ಅವರು ಮೇಲ್ನವ್ರು ಏನ್ ಹೇಳ್ತಾರೆ ಅಂತ ಅನ್ಕೊಂಡಿರ್ತಾರೆ ಏನೋ ಗೊತ್ತಿಲ್ಲ ನಮ್ಗೆ ಅವರು ಅವಕಾಶ ಅಲ್ಲ ಸರ್ ಈಗ ನಾವು ಮೂಲ ಪ್ರತಿ ಇಲ್ಲ ಅಂದ್ರೆ ಅದಕ್ಕೆ ಯಾರು ಉತ್ತರ ಕೊಡ್ಬೇಕು ನಮ್ಗೆ ಇದೆಯೋ ಇಲ್ವೋ ಅದು ಅವ್ರು ಹೇಳ್ತಕ್ಕಂಥದ್ದು ಅದು ಅದು ಅವ್ರು ಹೇಳ್ಬೇಕೀಗ ಏನ್ ಮಾಡ್ಬೇಕು ನಮ್ಮ ರಿಪೋರ್ಟ್ ಎಲ್ಲೂ ಹೋಗಿಲ್ಲ ಪತ್ರದಲ್ಲೇ ಇದೆ ಮುದ್ರಿತ ಮುದ್ರಿತ ವರದಿ ಮುದ್ರಿತ ಮುಖ್ಯ ವರದಿ ಇದೆ ಅಂತ ಹೇಳ್ತಾರೆ ಮುದ್ರಿತ ಮುಖ್ಯ ವರದಿ ಅಂದ್ರೆ ಏನರ್ಥ ಮುದ್ರಣ ಹಸ್ತಾಕ್ಷರ ಕೈಯಲ್ಲಿ ಯಾರಾದ್ರು ಬರೀತಾರಾ ಇವತ್ತು ರಿಪೋರ್ಟ್ ಅನ್ನ ಅವಿವೇಕತನದಿಂದ ಹಸ್ತಾಕ್ಷರ ಅಂತ ಬರೀತಾರೆ ಅಂತ ಅನ್ಸಲ್ವಾ ಮುದ್ರಿತ ವರದಿ ಅಂದ್ರೆ ಏನರ್ಥ ಪ್ರಿಂಟ್ ಮಾಡಿರೋ ವರದಿ ಇದು ಇದೆ ಅದನ್ನು ಸಹಿ ಹಾಕಿಲ್ಲ ಅಂತ ಹೇಳ್ತಾರೆ ಅರ್ಥ ಏನು ಈಗ ಅದಕ್ಕೆ ಅದಕ್ಕೆ ಸರ್ ನಾನು ಒಂದು ಇರ್ಬೋದು ನನಗೆ ಗೊತ್ತಿಲ್ಲ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದು ಯಾವ್ದೇ ದುರ್ದ ಯಾವ್ದು ನೀವೇ ಲೆಕ್ಕ ನಾವೇ ಕೇಳೋಣ ನಮ್ಗೇನ್ ಗೊತ್ತದು ವರದಿ ಸರ್ಕಾರ ತಗೊಳ್ಳಿ ಸರ್ಕಾರ ತಗೊಂಡಾದ್ಮೇಲೆ ಅದು ಸಾರ್ವಜನಿಕರಿಗೆ ಬಿಡುಗಡೆ ಮಾಡಲಿ ನೀವು ಅಭ್ಯಾಸ ಮಾಡಿ ನೀವು ಹೇಳಿ ಏನಾದ್ರೂ ತಪ್ಪಿದ್ರೆ ವರದಿಯನ್ನು ನೋಡ್ದನೇನೆ ಅಭ್ಯಾಸ ಮಾಡ್ದನೇನೆ ಒಂದು ಸೆಂಟೆನ್ಸ್ ಮುಗಿಸ್ಬಿಡ್ತೀನಿ ಅಭ್ಯಾಸ ಮಾಡ್ದನೇನೆ ಏನು ಇದು ಅವೈಜ್ಞಾನಿಕ ಸಂಪೂರ್ಣವಾಗಿಲ್ಲ ನೀವು ಮನೆಯಲ್ಲಿ ಕುತ್ಕೊಂಡು ಬರ್ದಿದ್ರಿ ಮನೆ ಮನೆಗೆ ಹೋಗಿದ್ರಿ ಅಂತ ಅಂತ ಹೇಳಿದ್ರೆ ನಾವು ಏನು ನೋಡಿ ನಾನು ಹೇಳ್ತೇನೆ ಬೆಂಗಳೂರಿನಲ್ಲಿ ನಾವೀಗ ಇದು ಗ್ರಾಮಾಂತರ ಪ್ರದೇಶದಲ್ಲಿ ನಾನು ಸುಮಾರು 98-99% ಕವರ್ ಆಗಿದೆ ನಗರ ಪ್ರದೇಶದಲ್ಲಿ 78-80% ಏನು ಇದು ಕವರ್ ಆಗಿದೆ ನಾನು ಹೇಳ್ತೀನಿ ದಯವಿಟ್ಟು ಇದು ನಗರ ಪ್ರದೇಶದಲ್ಲಿ ಏನು ನಗರ ಪ್ರದೇಶದಲ್ಲಿ ಗೊತ್ತಾಯ್ತು ನಗರ ಪ್ರದೇಶದಲ್ಲಿ ನೀವು ಇದು ಇದು ಗ್ರಾಮಾಂತರ ಪ್ರದೇಶದಲ್ಲಿ ಬಂದಷ್ಟು ಬಂದಿಲ್ಲ ಅಂತಕ್ಕಂಥದ್ದು ಸತ್ಯ ಇದೆ
ಅದಕ್ಕೆ ಕಾರಣ ಕೂಡ ಇದೆ. ನಾವು ನಿಮಗೆ ಒಂದು ಉದಾಹರಣೆ ಹೇಳ್ತೀವಿ. ರಾಜರಾಜೇಶ್ವರಿ ನಗರದಲ್ಲಿ ಬೆಳಿಗ್ಗೆ ಬಿಡೋದಿಲ್ಲ ಅಂತ ಹೇಳಿದ್ವಿ ಸರ್ವೆ ಮಾಡಿದ್ವಿ. ಒಂದು ಅಪಾರ್ಟ್ಮೆಂಟ್ನಲ್ಲಿ 10-20 ಅಪಾರ್ಟ್ಮೆಂಟ್ಸ್ ಇದೆ. ನಾನೇ ಹೋಗಿ ಪರ್ಸನಲ್ಲೇ ಹೋದೆ. ಯಾಕಂತ ಹೇಳಿದ್ರೆ ಅವರಿಗೆ ಹೊರಗಡೆಯಿಂದ ಬಂದಿರತಕ್ಕಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವರಿಗೆ ಈ ವೋಟರ್ ಲಿಸ್ಟ್ ಬೇಕಾಗಿಲ್ಲ, ಯಾವ ಸಂಖ್ಯೆ ಬೇಕಾಗಿಲ್ಲ. ಇರೋದಕ್ಕೆ ಒಂದು ವಾಸ ಬೇಕು, ಕುಡಿಯೋಕ್ಕೆ ನೀರು ಬೇಕು, ಗ್ಯಾಸ್ ಬೇಕು, ಅಷ್ಟೇ ಅಡುಗೆ ಮಾಡೋದು. ನಾನು ಹೋಗಿ ಹೇಳಿದಾಗ ನೋಡಿ ಇದು ಸರ್ಕಾರದ ಕಾರ್ಯಕ್ರಮ, ನೀವು ಕೊಡದೇ ಇದ್ದರೆ ನಿಮಗೆ ನೀರು ತಪ್ಪಿಸ್ತೇವೆ, ಎಲೆಕ್ಟ್ರಿಸಿಟಿ ತಪ್ಪಿಸ್ತೇವೆ, ಸಿವಿಲ್ ಕಮ್ಯುನಿಟೀಸ್ ಯಾವುದೂ ಸಿಕ್ಕಲ್ಲ ಅಂತ ಹೇಳಿದ ಮೇಲೆ ನಮ್ಮನ್ನು ಬಿಟ್ಟರು. ಇದು ನಗರದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ. ನೀವು ದಯವಿಟ್ಟು ತಪ್ಪು ತಿಳ್ಕೊಬಿಡಿ. ಒಂದು ಅದಕ್ಕೆ ಉದಾಹರಣೆ ನಾನು ಕೊಡ್ತೇನೆ. ಇದನ್ನ ಏರುಪೇರಿದೆ ನಗರ ಮತ್ತು ಗ್ರಾಮಾಂತರ ಅನ್ನಕ್ಕೆ ಜಾತಿ ಹೆಸರು ತಗೋಬೇಕಮ್ಮ. ನೋಡ್ರಿ, ಅಲ್ಲಿ ರಿಜಿಸ್ಟರ್ ಪೋಸ್ಟ್ ಮಾಡಿಸ್ತಕ್ಕಂಥ ಒಂದು ಚಿಕ್ಕದಲ್ಲ ಅದು. ಸಿ ಟ್ರಕ್, ಇದು ಟ್ರಕ್ ಗಟ್ಟಲೆ ಒಂದು ಮಿನಿ ಟ್ರಕ್ ಆಗ್ತಾವೆ. ತಿರ್ಗಿ ನಾನು ಹೇಳ್ತಾ ಇದ್ದೀನಲ್ಲ, ಅದು ವಿಷಯ ನಮಗೆ ಗೊತ್ತಿಲ್ಲ. ನಾನು ಹೇಳೋದು ನಾವು ಪ್ರಯತ್ನ ಮಾಡಿಲ್ವಾ, ಎಲ್ಲಾನು ಮಾಡಿದ್ದೇವಪ್ಪ. ಆಮೇಲೆ ನಮ್ಮ ವರದಿ ಬಗ್ಗೆ ಒಂದು ಮಾತು ಹೇಳ್ತೀವಿ. ಇನ್ನು ಅಡಿಷನ್ಸು ಆಲ್ಟ್ರೇಷನ್ಸು ಯಾವುದು ಇಲ್ಲ. ಪದವನ್ನು ಬಳಸ್ತಾ ಇದೀನಿ ನೋಡಿ, ಅದಕ್ಕೆ ಮರುಪರಿಶೀಲನೆಗೆ ಅವಕಾಶ ಇಲ್ಲ, ಆಕ್ಟ್ ಅಲ್ಲಿ ಇಲ್ಲ. ಯಾವ ಆಯೋಗವನ್ನು ಕೊಡೋದು, ಆಯೋಗದ ವರದಿಯನ್ನು ಕೊಡಲು ಮರುಪರಿಶೀಲನೆ ಮಾಡ್ತಕ್ಕಂತ ಕಾಯ್ದೆಗಳಲ್ಲಿ ಅವಕಾಶ ಇಲ್ಲ. ಇನ್ನೊಂದು ಆಯೋಗಕ್ಕಿಲ್ಲ, ಅದನ್ನ ನೋಡಕ್ಕೂ ಅಧಿಕಾರ ಇಲ್ಲ ಅವ್ರಿಗೆ. ಈ ಒಂದು ಸರ್ಕಾರದ ಆಸ್ತಿ, ನಾವು ಯಾವಾಗ ಅದನ್ನ ಇಟ್ಟು ಬಂದಿದ್ದೀವೋ ಅದು ಸರ್ಕಾರದ ಆಸ್ತಿ. ಸರ್ಕಾರ ಹೇಳಿದ್ರೆ ಮಾತ್ರ ಮಾಡಬಹುದು. ಅದೇನು ಸರ್ಕಾರ ಹೇಳಿದ್ಯಾ ಅವ್ರಿಗೆ ಅಂತ ನಮ್ಗೆ ಹೇಳಿದೆ. ಅವ್ರದ್ದು ನನ್ನ ಪ್ರಕಾರ ಏನ್ ಮಾಡ್ಬೇಕು ನೋಡಿ, ಸರ್ಕಾರ ಹೇಳಿದ್ರೆ ಸರ್ಕಾರ ನೋಡಿ ತೆಗೆದುಬಿಟ್ಟು ಅದಿಲ್ಲ. ಅವರು ಮಾಡಿಟ್ಟು ಹೋಗಿದ್ದಾರೆ, ಸರ್ಕಾರ ಕೇಳಿದ ತಗೊಂಡೋಗಿ ನಾವು ಕಳಿಸ್ಕೊಡ್ತೀವಿ ಅವ್ರಿಗೆ. ಅಷ್ಟೇ ಹೇಳ್ಬೇಕು. ಅದಕ್ಕೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆನ್ಸರ್ ಬಂದು ನಾವು ಬ್ಯಾಕ್ವರ್ಡ್ ಕಮಿಷನ್, ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್, ಬ್ಯಾಕ್ವರ್ಡ್ ಕ್ಲಾಸ್ ರಿಸರ್ಚ್ ಸೆಂಟರ್, ಮೂರ್ಕು ಒಂದೇ ಸಮುದಾಯದ ನೇಮಕ ಮಾಡುವಂತದ್ದು ನಡೆದಿತ್ತು ಆ ಅವಧಿನಲ್ಲಿ. ಇದು ಒಂದ್ ರೀತಿ ಈ ಸಮೀಕ್ಷೆಗೂ ಕೂಡ ಬೇರೆ ಬೇರೆ ಮಂಡಳಿಗಳಿಗೆ ಅದಕ್ಕೆ ಅಧ್ಯಕ್ಷರಾಗೋದಿಲ್ಲ. ನಮಗೆ ಬೇಡ, ನಮಗೆ ಇಷ್ಟೇ ಸ್ವಾಮಿ. ನಮಗೆ ಆಯೋಗದ ಚೌಕಟ್ಟಿನಲ್ಲಿ ಏನಾಗಬೇಕು ಅಂತ ಇವರು ಉಪ್ಪಾರ, ಇವರು ಹಿಡಿಗ, ನಾನು ಬೆಸ್ತ, ಇವರು ಕುರುಬ, ಅವರು ಅಗಸ, ಅವ್ರು ಬಲ್ಲ ಏನೋ ಹೀಗೆ. ಹಾಗೆ ದಯವಿಟ್ಟು ನಮ್ದು ಕೊನೆಯ ಸಲ, ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಇಲ್ಲಿಗಾಲಿಟಿ ನಡೆದಿಲ್ಲ. ದಯವಿಟ್ಟು ನೀವು ಸರ್ಕಾರದ ಯಥಾಸ್ಥಿತಿನಲ್ಲಿ ನಮ್ಮ ವರದಿ ಸರ್ಕಾರಕ್ಕೆ ಕಳಿಸ್ತೇವೆ, ಸ್ವೀಕರಿಸಬೇಕಂತ ಕೇಳ್ತೇವೆ ನಾವು. ಆಮೇಲೆ ಅವರು ಏನು ವರದಿಯನ್ನು ಮಾಡಿರ್ತಾರೋ, ದಯವಿಟ್ಟು ನಾನು ಹೇಳ್ತಕ್ಕಂಥ ಇನ್ನೊಂದು, ಅವ್ರು ಏನು ವರದಿಯನ್ನು ಮಾಡ್ತಾರೋ ಅವರ ಅವಧಿನಲ್ಲಿ ಏನು ಇದನ್ನ, ಇದು ನಮ್ಮ ವರದಿಯನ್ನು ಸರ್ಕಾರಕ್ಕೆ ಕಳಿಸ್ಕೊಂಡು ನಿಮ್ಮ ವರದಿಯನ್ನು ನೀವು ಮಾಡ್ಕೊಂಡು ಸರ್ಕಾರಕ್ಕೆ ಕೊಡಿ, ನಾವಿಲ್ಲ ಅಂತೇಳಿ ನೀವು ಈಗ ಅದೇ ಇದೀರಿ ಒಳಗಡೆ. ನಮ್ದು ಅಷ್ಟೇ ಮಾಡಿ. ಸಿದ್ದರಾಮಯ್ಯನವರು ನೇಮಕ ಮಾಡಿದಂಥ ಆಯೋಗದಲ್ಲಿ ಈ ತರ ಜಾತಿಯ ಬ್ಯಾಲೆನ್ಸ್ ಮಾಡಿದ್ದಾರೆ. ನಾವು ಅದೇ ಬಿಜೆಪಿ ಸರ್ಕಾರದಲ್ಲಿ ಮಾಡಿದಂಥ ಆಯೋಗದಲ್ಲಿ ಒಂದೇ ಜಾತಿಗೆ ಸೇರಿದವರು ಇಬ್ಬರು ಮೆಂಬರ್ ಇದ್ದಾರೆ, ಅದನ್ನು ಪ್ರಶ್ನೆ ಮಾಡ್ರಿ. ಒಂದೇ ಪ್ರದೇಶಕ್ಕೆ ಸೇರಿದವರು ಮೂರು ಜನ ಇದ್ದಾರೆ. ನಾನು ನಾರ್ತ್ ಕರ್ನಾಟಕ ರೆಪ್ರೆಸೆಂಟ್ ಮಾಡ್ತೀನಿ, ನಾರ್ತ್ ಕರ್ನಾಟಕ ರೆಪ್ರೆಸೆಂಟೇಷನ್ ಇಲ್ಲ ಈಗಿನ ಕಮಿಷನ್ ಅಲ್ಲಿ. ಇಬ್ಬರು ಬೆಂಗಳೂರವರು, ಮೂರು ಜನ ಉಡುಪಿಯವರು, ಅಧ್ಯಕ್ಷರು ಕೂಡ ಕರಾವಳಿ ಪ್ರದೇಶದವರು. ಏನ್ ಬ್ಯಾಲೆನ್ಸ್ ಆಗುತ್ತೆ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.